ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಕರ್ತನ ಅತಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಡಾಗಲಿ. 2022 ಅಕ್ಟೋಬರ್ ತಿಂಗಳು 30 ಭಾನುವಾರ ಬೆಳಗ್ಗೆ. ಕರ್ತನ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೇ ಸ್ತುತಿಸಿ ಕೊಂಡಾಡುವುದಕ್ಕಾಗಿ, ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದರು. ಬೆಳಿಗ್ಗೆ ಜಾವದಲ್ಲಿ ಎದ್ದೊಳ್ಳುವುದಕ್ಕಾಗಿ ಕ್ರಮ ನೀಡಿದರು. ಈ ಭಾನುವಾರ ದಿನ ಸರ್ವಶಕ್ತನಾಗಿರುವ ದೇವರನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ಆತನ ನಾಮವನ್ನು ಕೊಂಡಾಡುವಂತೆ, ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಕರಗಳನ್ನು ಎತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ಆಮೇ ದೇವರು ಮಾಡಿದ ಉಪಕಾರಗಳು ಒಂದನ್ನು ಮರೆತು ಬಿಡಬೇಡ. ಕರ್ತನು ಮಾಡಿದ ಉಪಕಾರ ನೆನೆಸಿ ಆತನೇ ನಾವು ಕೊಂಡಾಡೋಣ, ಸ್ತುತಿಸೋಣ. ಉದಬ್ರಿಯನೇ, ಆಮೇನ್. 89 ಕೀರ್ತನದಲ್ಲಿ ಈ ಪ್ರಕಾರವೇ ಬರೆದಿದ್ದಾರೆ. ಕರ್ತನ ಆಮೇನ್ ಕರುಣೆಗಳನ್ನು ಯುಗ ಯುಗಕ್ಕೂ ಇರು ಆಮೇಲೆ ಹಾಡುವೆನು. ತಲೆದಲಾಂದರಿಗೂ ನಿಮ್ಮ ನಂಬಿಗಸ್ತೆಯನ್ನು ಆಮೇಲೆ ನನ್ನ ಬಾಯಿಯಿಂದ ತಿಳಿಯಪಡಿಸುವನು. 5 ವಾಕ್ಯ, ಇದಲ್ಲದೆ ಆಕಾಶಗಳು ಕರ್ತನೆ ನಿಮ್ಮ ಅದ್ಭುತಗಳನ್ನು ಪರಿಶುದ್ಧರ ಸಭೆಯಲ್ಲಿ ನಿನ್ನ ನಂಬಿಗಸ್ತುತಿಯನ್ನು ಸಹ ಕೊಂಡಾಡುವೆನು. ಇದಲ್ಲದೆ ಆಕಾಶಗಳು ಓ ಕರ್ತನೆ ನಿನ್ನ ಅದ್ಭುತಗಳನ್ನು ಪರಿಶುದ್ಧರ ಸಭೆಯಲ್ಲಿ ನಿನ್ನ ನಂಬಿಗಸ್ತುತಿಯನ್ನು ಸಹ ಕೊಂಡಾಡುವೆವು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ತಂದೆಯೇ, ಈ ಬೆಳಗ್ಗೆ ಜಾವದಲ್ಲಿ ನಿಮ್ಮ ನಾಮವನ್ನು ಗಣಪಡಲಿ. ಈ ಪ್ರಾರ್ಥನಾ ಶಬ್ದವನ್ನು ಕೇಳಿ ನಮ್ಮ ಜೊತೆಯಲ್ಲಿ ಪ್ರಾರ್ಥಿಸುವ ಪ್ರತಿಯೊಬ್ಬರಿಗೂ ನಿಮ್ಮ ಆಶೀರ್ವಾದವಿರಲಿ, ಕೃಪೆಯಿರಲಿ, ದಯಿರಲಿ, ಕನ್ನಿಗರವಿರಲಿ. ನೀವು ಒಳ್ಳೆಯವನು, ನೀವು ಒಳ್ಳೆಯದು ಮಾಡುವನು, ಗಣವೈದ್ಯರು. ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಾಗ ಎಲ್ಲ ರೋಗ ಶಕ್ತಿಗಳು, ರೋಗ ಬಂಧನಗಳು ಬಿಚ್ಚಲ್ಪಡುತ್ತದೆ ಎಂಬುದಾಗಿ ನಂಬಿದ್ದೇವೆ ಸ್ವಾಮಿ. ಎಲ್ಲ ರೋಗಗಳಿಗೂ ಗಣವೈದ್ಯರು ಯೇಸು. ಆಮೇನ್. ಎಲ್ಲ ಮಾಟ ಮಂತ್ರ ಪೂಜಾ ಪುರಸ್ಕಾರ ದುಷ್ಟಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಿ ಹೊಸ ದಾರಿಗಳು ಓಪನಾಗಿ. ಆಮೇಲೆ ವರ್ಷಗಳಾಗಿ ಪ್ರಾರ್ಥನೆ ಮಾಡೋ ವಿಷಯಗಳಲ್ಲಿ ಇವತ್ತು ದೇವರ ಮಹಿಮೆ ತೋರಿ ಬರುವಂತೆ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಕರ್ತನ ಕಾರ್ಯವನ್ನು ಚಾಯಿಸೋದಕ್ಕಾಗಿ ಸ್ತೋತ್ರ. ರೋಗಿಗಳಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಲ್ಲ ರೋಗಾವಸ್ಥೆಗಳಿಂದ ಬಿಡಿಸು. ಶರೀರದಲ್ಲಿರುವ ಎಲ್ಲ ಊತಗಳು ನೀಗಲಿ. ಆಮೇನ್. ಆಮೇನ್. ಮೆಂಟಲಿ ಶೋಕಗಳು ನೀಗಲಿ. ಕ್ಯಾನ್ಸರ್ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆಮೇನ್. ಎಲ್ಲ ಶಾರೀರಿಕ ಅಸ್ವಾಧ್ಯಗಳಿಂದ ದೇವರೇ ಪೂರ್ಣ ಬಿಡುಗಡೆ ನಿಮ್ಮ ಜನಕ್ಕೆ ಕೊಡುವುದಕ್ಕಾಗಿ ಸ್ತೋತ್ರ. ಕಳಸ ಇಲ್ಲದವ್ರಿಗೆ ಕಳಸ ಸಿಕ್ಕುವಂತೆ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಬಿಸ್ನೆಸ್ಗಳು ಇಂಪ್ರೂವ್ಮೆಂಟ್ ಆಗಲಿ. ದೇವರ ಮಹಿಮೆ ತೋರಿ ಬರುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಕರ್ತಾವೇ, ಸಾಲ ಭಾರಗಳಲ್ಲಿ ಸಿಕ್ಕಾಕೊಂಡು ಕಣ್ಣೀರಲ್ಲಿ ಇರುವವರಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಸಾಲ ಭಾರಗಳು ನೀಗುವಂತೆ ಪ್ರಾರ್ಥನೆ ಮಾಡ್ತೇನೆ. ರೋಗಶಾಂತಿ ಎಲ್ಲ ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ ಸ್ವಾಮಿ. ದೇವರೇ ನಿಮ್ಮ ಕರದಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಡ್ತೇನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ, ಕರ್ತರು ನಮ್ಮೆಲ್ಲರನ್ನು ಬಹಳವಾಗಿ ಆಶೀರ್ವಾದ ಮಾಡಲಿ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಮತ್ತು ಉಪವಾಸದ 2 ದಿನವಿದು. ನನ್ನೇ ಅದ್ಭುತಕರವಾಗಿ ನಮ್ಮ ಮೀಟಿಂಗ್ಗಳೆಲ್ಲ ಮಾಡಿಕೊಟ್ಟ ದೇವರು ಇವತ್ತು ಅದ್ಭುತಕರವಾಗಿ ನಮ್ಮ ಮೀಟಿಂಗ್ಗಳೆಲ್ಲ ಮಾಡಿಕೊಡುವಂತೆ ನಾವು ಪ್ರಾರ್ಥಿಸುತ್ತೇನೆ. ದೇವರಲ್ಲಿ ಸಂಪೂರ್ಣ ಕರೆಕ್ಟು 9:30 ನೀವು ಆಮೇನ್ ಜಾಯಿನ್ ಆಗಬೇಕು. ಸ್ತೋತ್ರ. ಲಿಂಗಗಳು ಕೇಳಿ ಪಡ್ಕೊಳ್ರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಇವತ್ತಿನ ಚಿಂತಕ್ಕಾಗಿ ಆಮೇನ್. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:13, ಇಲ್ಲವೇ ನೀವು ನಿಮ್ಮ ಅಂಗಗಳನ್ನು ಆಮೇನ್ ಪಾವಕ್ಕೆ
ಬಲಪಡಿಸುವವರಾಗಿದ್ದು ಅನೀತಿಯನ್ನು ನಡೆಸುವ ಆಮೇನ್ ಸಾಧನಗಳಾಗಿ ಇರಬೇಡ್ರಿ. ಆದರೆ ಆಮೇನ್ ಸತ್ತವರೊಳಗಿಂದ ಜೀವಿಸುವರು ಎಂಬಂತೆ ನೀತಿ ಕಾರ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ನಿಮ್ಮ ಅಂಗಗಳನ್ನು ದೇವರಿಗೆ ಒಳಪಡಿಸಿರಿ. ಪ್ರಿಯರೇ, ನಾವು ಪಾಪದ ಪಾಲಿಗೆಗೆ ಸತ್ತವರಾಗಿದೆ. ಯೇಸುಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಾಗ ಯೇಸುವಿನ ರಕ್ತವು ನಮ್ಮ ಸಕಲ ಪಾಪವು ಹೋಗಲಾಡಿಸಿ ಶುದ್ಧಿ ಮಾಡಿದೆ. ನಮ್ಮ ಆತ್ಮ ಜೀವಂತವಾಗಿ ಎದ್ದಿದ್ದೇವೆ. ಯೇಸುವಿನ ರಕ್ತವು ನಮ್ಮನ್ನು ತೊಳೆಯುವವರೆಗೂ ನಾವು ಪಾಪದಲ್ಲಿ ಜೀವನ ಮಾಡ್ತಾ ಇತ್ತು. ಪಾಪವು ನಮ್ಮ ಮೇಲೆ ಆಳ್ವಿಕೆ ನಡೆಸ್ತಾ ಇತ್ತು. ನಮ್ಮ ಅವಯವಗಳ ಮೇಲೆ ಪಾಪವು ಆಳ್ವಿಕೆ ನಡೆಸ್ತಾ ಇತ್ತು. ನಮ್ಮ ಕಣ್ಣುಗಳನ್ನು ಪಾಪಕ್ಕಾಗಿ ಆಮೇ ಗುಲಾಬರಾಗಿ ಸಮರ್ಪಿಸಲ್ಪಟ್ಟಿದ್ದರು. ಕಿವಿಗಳನ್ನು ಪಾಪಕ್ಕಾಗಿ ಸಮರ್ಪಿಸಲ್ಪಟ್ಟಿದ್ದರು. ನಾಲಿಗೆಯನ್ನು ಪಾಪಕ್ಕಾಗಿ ಸಮರ್ಪಿಸಲ್ಪಟ್ಟಿದ್ದರು. ಆಮೇಲೆ ಕೈಗಳನ್ನು ಕಾಲುಗಳನ್ನು ಪಾಪಕ್ಕಾಗಿ ಸಮರ್ಪಿಸಲ್ಪಟ್ಟಿದ್ದರು. ಅದಕ್ಕೆ ಆ ಪಾಪವು ಏನು ಯೋಜನೆ ಮಾಡುತ್ತಾರೋ ಅದೇ ನಮ್ಮ ಕೈಗಳು ಕಾಲುಗಳು ಕಣ್ಣುಗಳು ಕಿವಿಗಳು ಮಾಡ್ತಾ ಇತ್ತು. ಇವಾಗ ಯೇಸುವಿನ ರಕ್ತದಿಂದ ನಾವು ತೊಳೆಯಪಟ್ಟ ಕೂಡಲೇ ಪಾಪದ ಬಾಲಿಗೆಗೆ ನಾವು ಸತ್ತವರಾಗಿದ್ದಾರೆ. ನೀರಿಗಾಗಿ ನಾವು ಬದುಕಿ ಬಂದಿದ್ದೇವೆ. ಇವಾಗ ಪಾಪವು ನಮ್ಮ ಜೀವನದಲ್ಲಿ ಆಮೇ ಆಳ್ವಿಕೆ ನಡೆಸಬಾರದು ಅಥವಾ ಪಾಪವು ನಮ್ಮ ಜೀವನದಲ್ಲಿ ಜೀವಂತವಾಗಿ ಇಲ್ಲ ಎಂಬುದಾಗಿ ದೇವರ ವಾಕ್ಯದಿಂದ ನಮಗೆ ಅರ್ಥವಾಗಿಕೊಳ್ಳುತ್ತಾಗುತ್ತೆ. ಆದ್ದರಿಂದ ಅನ್ಯ ಜನಾಂಗಗಳು ಮಾಡುವಂತೆ ನಾವು ಏನು ಮಾಡಬಾರದು. ಆಮೇ ಪಾಪಕ್ಕೆ ನಮ್ಮ ಶರೀರವನ್ನು ಪುನಃ ಒಪ್ಪಿಸಿಕೊಡಬಾರದು. ನಾವು ನಮ್ಮ ನಾಲಿಗೆಯಾಗಿ ಒಂದು ಒಡಂಬಡಿಕೆ ಮಾಡಬೇಕು. ಆಮೇಲೆ ಕಣ್ಣುಗಳವಾಗಿ ಒಡಂಬಡಿಕೆ ಮಾಡಬೇಕು. ಕಿವಿಗಳವಾಗಿ ಒಡಂಬಡಿಕೆ ಮಾಡಬೇಕು. ಕೈಗಳವಾಗಿ ಇಡೀ ಒಡಂಬಡಿಕೆ ಮಾಡಬೇಕು. ಕಾಲುಗಳವಾಗಿ ಒಡಂಬಡಿಕೆ ಮಾಡಬೇಕು. ನಮ್ಮ ಯೋಜನೆಗಳವಾಗಿ ನಾವು ಒಡಂಬಡಿಕೆ ಮಾಡಬೇಕು. ಆಮೇಲೆ ಎಲ್ಲ ರೀತಿಗಳಲ್ಲಿಯೂ ನಾವು ಒಡಂಬಡಿಕೆ ಇರುವವರಾಗಿ ಕರ್ತನ ಕಾಲದಲ್ಲಿ ಆಮೇಲೆ ನಾವು ನಮ್ಮನ್ನು ಸಮರ್ಪಿಸಬೇಕು. ಮುಂಚೆ ನಮ್ಮ ಅವಯವಗಳು ಸಾತಾನ ಆಯುಧಗಳಾಗಿದ್ದರು. ಅಂದರೆ ಅವನು ಪಾಪ ಮಾಡೋಕ್ಕಾಗಿ ನಮ್ಮ ಅವಯವಗಳನ್ನು ಎತ್ತಿ ಅವನು ಉಪಯೋಗ ಮಾಡ್ತಾ ಇತ್ತು. ನಮ್ಮ ಕೈಯಿಂದ ಪಾಪ ಮಾಡಿಸಿ ಇದಕ್ಕಾಗಿ ಅವನು ನಮ್ಮ ಕೈಯನ್ನು ಆಯುಧವಾಗಿ ಇಟ್ಟುಕೊಂಡು ಪಾಪ ಮಾಡ್ತಾ ಇತ್ತು. ನಮ್ಮ ಕಣ್ಣುಗಳನ್ನು ಅವನ ಆಯುಧಗಳಾಗಿದ್ದರು. ಅವನು ಪಾಪ ಮಾಡೋಕ್ಕಾಗಿ ನಮ್ಮ ಕಣ್ಣುಗಳು ಅವನು ಯೂಸ್ ಮಾಡ್ತಾ ಇತ್ತು. ನಮ್ಮ ಕಿವಿಗಳು ಅವನ ಪಾಪ ಮಾಡೋಕ್ಕಾಗಿ ಯೂಸ್ ಮಾಡ್ತಾ ಇತ್ತು. ನಮ್ಮ ನಾಲಿಗೆಗಳು ಅವನ ಪಾಪ ಮಾಡೋಕ್ಕಾಗಿ ಯಾರನ್ನ ನಾಶ ಮಾಡಬೇಕಾ, ದೂರ ಹೇಳಬೇಕಾ, ಆಮೇ ಕಟ್ಟತನ ಮಾತಾಡಬೇಕಾ, ಇದಕ್ಕೆಲ್ಲ ನಮ್ಮ ನಾಲಿಗೆಗಳು ಅವನು ಅವಯವಗಳಾಗಿ ಆಯುಧಗಳಾಗಿ ಉಪಯೋಗ ಮಾಡ್ತಾ ಇತ್ತು. ಇವಾಗ ನಮ್ಮ ಅವಯವಗಳು ಆಮೇಲೆ ಸೈತಾನ ಆಯುಧಗಳಲ್ಲ, ಆಮೇಲೆ ಅವನ ಗುಲಾಮರಲ್ಲ ನಾವು. ನಮ್ಮ ಆಯುಧಗಳೆಲ್ಲ ನಾವು ನೀತಿಯ ಆಯುಧಗಳಾಗಿ ದೇವರಿಗೆ ಸಮರ್ಪಿಸಿದ್ದಾರೆ. ಅದರಿಂದ ಆಮೇಲೆ ನಾವು ಸ್ತೋತ್ರ ಎಲ್ಲ ಅವಯವಗಳಾಗಿ ಪೂರ್ಣ ಒಡಂಬಡಿಕೆಯಲ್ಲಿ ಯಾವಾಗ ನೀಡಬೇಕು. ಏಕೆಂದರೆ ದೇವರ ನಾಲಿಗೆ, ದೇವರ ಕಣ್ಣುಗಳು, ದೇವರ ಕಿವಿಗಳು, ದೇವರ ಕೈಗಳು, ದೇವರ ಕಾಲುಗಳು, ದೇವರ ಹೃದಯ ಅದಾಗಿದೆ ನಮ್ಮ ಅವಯವಗಳು ಎಂಬುದಾಗಿ ಚಿಂತೆ ಮಾಡಿಕೊಂಡು ಎಲ್ಲವನ್ನು ದೇವರಿಗೆ ಮೆಚ್ಚುಗೆಯಾಗಿ ನಾವು ಯೋಗ ಮಾಡಿಕೊಳ್ಳಬೇಕು. ಕರ್ತನ ಕಾರ್ಯಗಳಿಗಾಗಿ ನಮ್ಮ ನಾಲಿಗೆಯು, ಕರ್ತನ ಕಾರ್ಯಗಳಿಗಾಗಿ ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು, ಕೈಗಳು, ಕಾಲುಗಳು ಎಲ್ಲ ಉಪಯೋಗ ಮಾಡಿಕೊಳ್ಳಬೇಕು. ಆವಾಗನೇ ನಾವು ನೀರಿ ಆಯುಧಗಳಾಗಿ ನಮ್ಮ ಕರೆಗಳನ್ನು ಶರೀರವನ್ನು ಸಮರ್ಪಿಸುವ ಮಾತ್ರವಲ್ಲ, ಆಮೇ ದೇವರಿಗೆ ಗುಲಾಬರಾಗಿ ನಾವು ಜೀವಿಸುವ ದಾಸ್ಯ ಜೀವನ ಮಾಡಬಹುದು. ಪಾಪಕ್ಕೆ ನಾವು ಗುಲಾಬರಾಗಿ ಇರುವುದಿಲ್ಲ, ಸೈತಾನಕ್ಕೆ ಗುಲಾಬರಾಗಿ ಇರುವುದಿಲ್ಲ. ಈ ರೀತಿಯಲ್ಲಿ ಕ್ರಿಸ್ತನ ಆಮೇನ್ ವಾಕ್ಯವು
ನಮ್ಮ ಜೀವನದಲ್ಲಿ ಜೀವಂತವಾಗಿ ಆಮೆ ಕಾರ್ಯ ಮಾಡ್ತಾರೆ. ಈ ವಾಕ್ಯದಿಂದ ದೇವರು ನಮ್ಮೊಬ್ಬರನ್ನು ಆಶೀರ್ವಾದ ಮಾಡಲಿ. ಅವೆಚ್ಚಿಕೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಮಾಡ್ತಾರೆ. ಗಾಡ್ ಬ್ಲೆಸ್ ಯು.